ಬಿಜೆಪಿಯ ತೇಜಸ್ವಿ ಸೂರ್ಯ. ಸೂರ್ಯನ ನೋಡಿ ಕಮಲ ಆರಳ್ತಾ ಇದೆ. ಇಲ್ಲೂ ಕೂಡ 2.5 ಲಕ್ಷಕ್ಕೂ ಅಧಿಕ ಮತಗಳಿಂದ ಬಿಕೆ ಹರಿಪ್ರಸಾದ್ ವಿರುದ್ಧ ನೀಡಲಿದ್ದಾರೆ. ಬಿಜೆಪಿಯ ತೇಜಸ್ವಿ ಸೂರ್ಯ ಭಾರಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ತೇಜಸ್ವಿ ಸೂರ್ಯ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬೆಂಗಳೂರು ದಕ್ಷಿಣದ ಚಿತ್ರಣ ನೋಡ್ತಾ ಇದ್ದೀರಿ. ಯುವ ಮುಖಂಡ ತೇಜಸ್ವಿ ಸೂರ್ಯ ವರ್ಸಸ್ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ತೇಜಸ್ವಿ ಸೂರ್ಯ 2.5 ಲಕ್ಷ ಮತಗಳ ಅಂತರದಿಂದ ಲೀಡ್ ಅಲ್ಲಿದ್ರೆ ಬಿಕೆ ಹರಿಪ್ರಸಾದ್ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದ ಕುತೂಹಲಕಾರಿ ಚಿತ್ರಣ ನಿಮ್ಮ ಮುಂದೆ. ತೇಜಸ್ವಿ ಸೂರ್ಯ ಲೀಡ್ ಅಲ್ಲಿದ್ದಾರೆ. ಎಷ್ಟು ಮತಗಳು? 2.5 ಲಕ್ಷ ಮತಗಳ ಅಂತರದಿಂದ ತೇಜಸ್ವಿ ಸೂರ್ಯ ಲೀಡ್ ಅಲ್ಲಿದ್ದಾರೆ ಬಿಕೆ ಹರಿಪ್ರಸಾದ್ ಅವರ ವಿರುದ್ಧ. ಬಿಜೆಪಿ ಗೆಲುವಿಗೆ ಬಾಲಾಕೋಟ್ ದಾಳಿ ಕಾರಣ. ಕೆಲವು ಸುತ್ತಿನ ಮತ ಎಣಿಕೆ ಇದೆ, ಕಾದು ನೋಡೋಣ. ದೇವೇಗೌಡರ ಮನೆಯ ಬಳಿ ಫಾರೂಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಮುಖಂಡ ಪಿಎಂ ಫಾರೂಕ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಗೆಲುವಿಗೆ ಬಾಲಾಕೋಟ್ ದಾಳಿ ಕಾರಣ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಜೆಡಿಎಸ್ ಈ ಸ್ಥಿತಿಗೆ ಮೈತ್ರಿಯಲ್ಲಿನ ಒಳಜಗಳ ಕಾರಣ. ಇಸ್ ಇಟ್ ಲೇಟ್ ರಿಯಲೈಸೇಷನ್ ಗೊತ್ತಿಲ್ಲ, ಜೆಡಿಎಸ್ ಮುಖಂಡರು ಹೇಳಿಕೆ ಕೊಡ್ತಾ ಇದ್ದಾರೆ. ಜೆಡಿಎಸ್ ನ ಈ ಸ್ಥಿತಿಗೆ ಮೈತ್ರಿಯಲ್ಲಿನ ಒಳಜಗಳ ಕಾರಣ. ಜೆಡಿಎಸ್ ಎಲ್ಲ ಒಂದ್ ಕಡೆ ದೇವೇಗೌಡರು ತುಮಕೂರಿನಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ದೇವೇಗೌಡರ ಮನೆಯ ಬಳಿ ಫಾರೂಕ್ ಹೇಳಿಕೆ ಕೊಟ್ಟಿದ್ದಾರೆ.